ದಾವಣಗೆರೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಮಹಿಳಾ ಅಭ್ಯರ್ಥಿಯಾಗಿರುವಂತಹ ಪ್ರಭಾ ಮಲ್ಲಿಕಾರ್ಜುನ್ರವರು ವಿಭಿನ್ನವಾಗಿ ಪ್ರಚಾರವನ್ನ ನಡೆಸುವ ಮೂಲಕ ಎಲ್ಲರ ಗಮನವನ್ನ ಸೆಳೆದಿದ್ದಾರೆ. ಅವರು ಕೂಡ ಇದೀಗ ಸರ್ಕಾರಿ ಬಸ್ ಅನ್ನ ಹತ್ತಿ ತಮ್ಮ ಆಧಾರ್ ಕಾರ್ಡ್ ಅನ್ನ ತೋರಿಸಿ ಟಿಕೆಟ್ ಅನ್ನ ಪಡೆದುಕೊಂಡು ಅಲ್ಲಿ ನೆರೆದಿರುವಂತಹ ಜನರಿಗೆ ಯಾರು ಕೆಲಸ ಮಾಡಿದ್ದಾರೋ ಅಂತವರಿಗೆ ವೋಟ್ ಮಾಡಿ ಅಂತ ಹೇಳಿದ್ದಾರೆ. ಅಂದ್ರೆ ಈ ಶಕ್ತಿ ಯೋಜನೆಯಡಿ ಫ್ರೀಯಾಗಿ ಓಡಾಡುತ್ತಿರುವಂತಹ ಮಹಿಳೆಯರಾಗಿರ್ಬೋದು, ಅಲ್ಲಿರುವಂತಹ ಪುರುಷರಿಗೂ ಸೇರಿ ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ, ಯಾರು ಕೆಲಸ ಮಾಡಿದ್ದಾರೆ ಅಂತವರಿಗೆ ವೋಟ್ ಅನ್ನ ಹಾಕಿ ಅಂತ ಹೇಳಿದ್ದಾರೆ. ಅಂದ್ರೆ ಪಂಚ ಗ್ಯಾರಂಟಿಗಳ ಬಗ್ಗೆ ಅವರು ಮಾತನಾಡಿರುವಂತದ್ದು. ಇದೀಗ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ನಗರ ಸಾರಿಗೆ ಬಸ್ ನಲ್ಲಿ ಆಧಾರ್ ಕಾರ್ಡ್ ತೋರಿಸಿ ಜನರ ಜೊತೆ ಪ್ರಯಾಣ ಮಾಡಿ ಶಕ್ತಿ ಯೋಜನೆ ಬಗ್ಗೆಯೂ ಕೂಡ ಅವರು ಪ್ರಚಾರ ನಡೆಸಿದ್ದಾರೆ. ಪ್ರಭಾ ಅವರು ಕೆಲಸ ಮಾಡುವವರಿಗೆ ಮಾತ್ರ ಮತವನ್ನ ಹಾಕಿ ಈ ಬಾರಿ ಕಾಂಗ್ರೆಸ್ ಗೆಲ್ಲಿಸಿ ಅಭಿವೃದ್ಧಿಗೆ ಸಹಕಾರ ನೀಡಿ ಅಂತ ಹೇಳಿದ್ದಾರೆ. ಪ್ರಚಾರದ ವೇಳೆ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಸಾಥ್ ನೀಡಿದ್ರು.